ಅವರು ಶಿಗ್ಗಾವಿಯಲ್ಲಿ ಆರ್ ಅಶೋಕ್ ವಾಸ್ತವ್ಯ, ಬಾಡ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ವಾಸ್ತವ್ಯ. ವಸತಿ ಶಾಲೆ ಮಕ್ಕಳ ಜೊತೆ ಊಟ ಸವಿದು ಅಲ್ಲೇ ಮಲಗಿದ ಅಶೋಕ್ ಇಂದು ಗ್ರಾಮದ ಜನರ ಅಹವಾಲನ್ನ ಆಲಿಸಲಿದ್ದಾರೆ ಕಂದಾಯ ಸಚಿವರು. ಅವರು ಶಿಗ್ಗಾವಿಯಲ್ಲಿ ಆರ್ ಅಶೋಕ್ ವಾಸ್ತವ್ಯವನ್ನು ಹೂಡಿದ್ದಾರೆ. ಬಾಡ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದು. ವಸತಿ ಶಾಲೆ ಮಕ್ಕಳ ಜೊತೆಯಲ್ಲೇ ರಾತ್ರಿ ಊಟವನ್ನ ಸವಿದು ಅಲ್ಲೇ ಮಲಗಿಕೊಂಡಿದ್ದಾರೆ ಅಶೋಕ್. ಇಂದು ಗ್ರಾಮದ ಜನರ ಅಹವಾಲುಗಳನ್ನು ಕೂಡ ಕಂದಾಯ ಸಚಿವರು ಆಲಿಸುವಂಥದ್ದು. ನಿನ್ನೆ ಸಂಜೆ ಬಾಡ ಗ್ರಾಮಕ್ಕೆ ಸಿಎಂ ಬೊಮ್ಮಾಯಿಯವರು ಕೂಡ ಆಗಮಿಸಿದ್ರು, ಆರ್ ಅಶೋಕ್ ಅವರಿಗೆ ಸಾಧನ ಕೊಟ್ಟಿದ್ರು. ಕಳೆದ ರಾತ್ರಿ ವಸತಿ ಶಾಲೆ ಮಕ್ಕಳ ಜೊತೆ ಸಿಎಂ ಕೂಡ ಸಂವಾದವನ್ನ ಮಾಡಿದ್ರು. ಮುಂದೆ ಏನಾಗ್ತೀರಿ ಅಂತ ಹೇಳಿ ಸಿಎಂ ಮಕ್ಕಳನ್ನ ಪ್ರಶ್ನಿಸಿದ್ರು ಕೂಡ. ಮಕ್ಕಳಿಗೆ ಗಣಿತದ ಪಾಠವನ್ನ ಕೂಡ ಹೇಳ್ಕೊಟ್ರು ಸಿಎಂ ಬೊಮ್ಮಾಯಿ. ಮಕ್ಕಳಿಗೆ ಬದುಕಿನ ನೀತಿ ಕಥೆಗಳ ಮೂಲಕ ಪಾಠವನ್ನ ಮಾಡಿದ್ರು ಸಿಎಂ. ಸಂವಾದದ ನಂತರ ಹುಬ್ಬಳ್ಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ತೆರಳಿದ್ರು. ಇಂದು ಬಾಡ ಜನರ ಸಮಸ್ಯೆಗಳನ್ನ ಕಂದಾಯ ಸಚಿವರು ಆಲಿಸಲಿದ್ದಾರೆ. ಅಧಿಕಾರಿಗಳ ದಂಡಿನ ಸಮೇತ ಗ್ರಾಮಕ್ಕೆ ಬಂದಿದ್ದಾರೆ ಆರ್ ಅಶೋಕ್. ಸಿಎಂ ತವರು ಶಿಗ್ಗಾವಿಯಲ್ಲಿ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ವಾಸ್ತವ್ಯವನ್ನು ಹೂಡಿರುವಂಥದ್ದು. ನಿನ್ನೆ ಸಂಜೆ ಬಾಡ ಗ್ರಾಮಕ್ಕೆ ಹೋದಂತಹ ಕಂದಾಯ ಸಚಿವರು ಬಾಡ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ಇನ್ನು ಆರ್ ಅಶೋಕ್ ಅವರಿಗೆ ಸಿಎಂ ಅವರು ಕೂಡ ಸಾಥನ್ನ ಕೊಟ್ಟಿದ್ರು. ರಾತ್ರಿ ಆಗುವವರೆಗೂ ಕೂಡ ಸಿಎಂ ಅವರು ಅಶೋಕ್ ಅವರ ಜೊತೆಯಲ್ಲೇ ಇದ್ರು, ಅಲ್ಲಿನ ಮಕ್ಕಳ ಜೊತೆ ಸಂವಾದವನ್ನ ಮಾಡಿದ್ರು, ಜೊತೆಗೆ ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನುವಂತಹ ಬಗ್ಗೆ ನೀತಿ ಪಾಠಗಳನ್ನ ಕೂಡ ಕೇಳಿದ್ರು. ಅವರ ಅಭಿಪ್ರಾಯಗಳೇನಿದೆ ಅವುಗಳನ್ನ ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿದ ನಂತರ ಅಲ್ಲಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹುಬ್ಬಳ್ಳಿಗೆ ತೆರಳಿದ್ರು. ಆದರೆ ಅಶೋಕ್ ಅವರು ಮಾತ್ರ ಅಲ್ಲೇ ಅದೇ ವಸತಿ ಶಾಲೆಯ ಮಕ್ಕಳೊಂದಿಗೆ ಭೋಜನವನ್ನ ಕೂಡ ಸವಿದು ಅನಂತರ ಅಲ್ಲೇ ವಾಸ್ತವ್ಯವನ್ನ ಕೂಡ ಹೂಡಿದ್ದಾರೆ, ಅಲ್ಲೇ ಮಲಗಿದ್ದಾರೆ. ಇವತ್ತು ಬಾಡ ಗ್ರಾಮದ ಜನರೇನಿದ್ದಾರೆ ಅವರ ಸಮಸ್ಯೆಗಳನ್ನ ಕೇಳಿಸ್ಕೊಳ್ತಾರೆ, ಜೊತೆಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನ ಕೂಡ ಮಾಡುವಂತಹ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಾಗಿರಬಹುದು ಅಥವಾ ಅರ್ಹ ಫಲಾನುಭವಿಗಳಿಗೆ ಕೆಲವೊಂದಷ್ಟು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡೋದಾಗಿರಬಹುದು, ಸೌಲಭ್ಯ ವಿತರಣೆ ಮಾಡುವಂತಹ ಕೆಲಸ ಕೂಡ ಇವತ್ತು ಆಗತ್ತೆ. ಸರ್ ನೀವು ಬರ್ರಿ ಸರ್, ನೀವು ಏ ಸ್ವಲ್ಪ ಎಲ್ಲ ಅವ್ರಿಗೆ ಹಿಂದೆ ಬಂದ
طيب ವಾತಾವರಣ 24 ಗಂಟೆ ಇಲ್ಲೇ ಇರ್ತೀನಿ ಈ ಹಳ್ಳಿಯ ಜನರ ಜೊತೆ ಬೆರೆತು ಇಲ್ಲೇನೇನು ಸಮಸ್ಯೆಗಳಿದೆ ಸ್ಥಳದಲ್ಲೇ ಪರಿಹಾರ ಮಾಡಿಕೊಂಡು ಹೋಗುವಂಥದ್ದು ಕಾರ್ಯಕ್ರಮ ಯಾವ ನಾನು ಎಲ್ಲೆಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದೀನೋ ಅಲ್ಲೆಲ್ಲ ಸುಮಾರು 1 ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ದೀರಿ ಈಗಾಗಲೇ 12 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಈಗಾಗಲೇ ಅದರಿಂದ ನಾನು ನನ್ನ ಇಲಾಖೆಯಿಂದ 1 ಕೋಟಿ ರೂಪಾಯಿ ಅನುದಾನ ಬರ್ತದೆ ಆ ಹಳ್ಳಿಯಲ್ಲಿ ಏನು ಗ್ರಾಮದ ಜನ ತೀರ್ಮಾನ ಮಾಡ್ತಾರೋ ಆ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ತಾ ಇದ್ದೆ ಮತ್ತು ಸಾವಿರಾರು ಜನಕ್ಕೆ ಈ ತಾಲೂಕಿನ ಬಡ ಜನರಿಗೆ ಪೆನ್ಷನ್ ಇರ್ಬೋದು ಖಾತಾ ಕಂದಾಯ ಇರ್ಬೋದು ಪೌತಿ ಖಾತಾ ಇರ್ಬೋದು ಸರ್ಕಾರದ ಸವಲತ್ತುಗಳು ಟ್ರ್ಯಾಕ್ಟ್ರು ಕಾಲಿಲ್ದವ್ರಿಗೆ ನಡೆಯೋಕ್ಕೆ ಅವಕಾಶ ಮಾಡಿಕೊಡೋಂಥ ಕಾಲು ಜೋಡಣೆ ಇರ್ಬೋದು ಕಿವಿ ಕೇಳಿಸ್ತಾ ಇರೋರಿಗೆ ಕಿವಿ ಸಾಧನ ಕೊಡುವಂಥದ್ದು ಇವೆಲ್ಲ ಕೂಡ ಜನರಿಗೆ ಉಪಯೋಗ ಆಗುವಂಥದ್ದು ಮತ್ತು ಇದು ಯಾರನ್ನು ತೊಗೊಂಡೋಗಿ ಆಫೀಸ್ಗಳಲ್ಲಿ ಹೋದರೆ ತಿಂಗಳಾನುಗಟ್ಟಲೆ ಕಾಯಬೇಕು ವರ್ಷಾನುಗಟ್ಟಲೆ ಕಾಯಬೇಕು ಅದ್ರ ಬಿಟ್ಟು ಸ್ಥಳದಲ್ಲೇ ಸಿಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಇದು ಜನಪ್ರಿಯ ಆಗಿದೆ